ಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡಲಬಾಗಿಲು ಮೂಡಬಾಗಿಲು ತಾಲೂಕಿನ ದೂಲಪಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಚೇನಹಳ್ಳಿ ಗ್ರಾಮಕ್ಕೆ ಸೇರಿದ ರೈತ ವೆಂಕೋಬ್ರಾವರವರಿಗೆ ಸೇರಿದ ಮಾವಿನ ತೋಪು ಎಡಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿದ್ದು ತಮ್ಮ ಜಮೀನಿನಲ್ಲಿ ಸುಮಾರು ಒಂದು ವರ್ಷದಿಂದ ಸುಮಾರು 55 ಮಾವಿನ ಸಸಿಗಳನ್ನು ನೆಟ್ಟು ಪೋಷಿಸಲಾಗುತ್ತಿತ್ತು. ಕಳೆದ ದಿನಾಂಕ 23-24ರಂದು ಯಾರೋ ಕಿಡಿಗೇಡಿಗಳು ತೋಟದಲ್ಲಿದ್ದ ಮಾವಿನ ಗಿಡಗಳನ್ನು ಬುಡದವರೆಗೆ ಎಲ್ಲಾ ಸಸಿಗಳನ್ನು ಸಹ ಕಡಿದು ಹಾಕಲಾಗಿತ್ತು. ಈ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಸಹ ಭೇಟಿ ನೀಡಿದ್ದು ಕಿಡಿಗೇಡಿಗಳ ಈ ನೀಚ ಕೃತ್ಯಕ್ಕೆ ಮಾವಿನ ಗಿಡಗಳು ಸಂಪೂರ್ಣ ನಾಶವಾಗಿದ್ದು ನೊಂದ ರೈತರಿಗೆ ಸೂಕ್ತ ನ್ಯಾಯವನ್ನು ಒದಗಿಸಬೇಕೆಂದು ಅಧಿಕಾರಿಗಳಲ್ಲಿ ವಿನಂತಿಸಲಾಯಿತು. ಜೊತೆಗೆ ಅದರ ಜೊತೆಗೆ ಮತ್ತೊಂದು ಜಮೀನಿನ ಬಳಿ ರಾಸುಗಳಿಗೆ ಸುಮಾರು 3 ಲೋಡ್ನಷ್ಟು ಒಣಮೇವನ್ನು ಶೇಖರಿಸಿದ್ದ ಸ್ಥಳದಲ್ಲಿ ಕಿಡಿಗೇಡಿಗಳು ಏಕಕಾಲದಲ್ಲಿ ಒಣಮೇವಿಗೂ ಸಹ ಬೆಂಕಿ ಇಟ್ಟಿದ್ದು ಸೂಕ್ತ ನ್ಯಾಯಕ್ಕಾಗಿ ನೊಂದ ರೈತ ವೆಂಕೋಬ್ರಾವರ ಮಕ್ಕಳಾದ ವೆಂಕಟೇಶ್ ರಾವ್ ಮತ್ತು ಶ್ರೀನಿವಾಸ್ ರವರು ಅಧಿಕಾರಿಗಳಲ್ಲಿ ಮನವಿ ಮಾಡಿದರು. ಏನಿದೆ ಎಲ್ಲ ಬೆಂಕಿ ಬಿದ್ದಿದೆ? ಏನಿತ್ತು ಇಲ್ಲಿ? ಕಡ್ಲೆಕಾಯಿ ಬಿಡಿಸಿ ಹಾಕಿರೋದು. ಇದು ಕಡ್ಲೆಕಾಯಿ ಬಿಡಿಸಿ ಹುಲ್ಲದು ಹಸುಗಳಿಗೆ ಮೇವು. ಇದು 3 ಟ್ರ್ಯಾಕ್ಟರ್ ಅಷ್ಟು ಇತ್ತು. ಸುಮಾರು ಒಂದು 20,000-25,000 ಬೆಳೆ ಬಾಳು ಬಾಳ್ತಾ ಇತ್ತು. ಮೇವು ಒಂದು 2-3 ಟ್ರ್ಯಾಕ್ಟರ್ ಮೇಲೆ ಇತ್ತು ಹುಲ್ಲು. ಎಲ್ಲ ಏಕಕಾಲದಲ್ಲಿ ಸುಟ್ಟಾಕಿದ್ದಾರೆ ಸರ್. ಇದ ಅಲ್ಲಿ ಅದು ಬೇರೆ ಜಮೀನು, ಇದು ಬೇರೆ ಜಮೀನು, ಎರಡು ಒಂದೇ ಸ್ಪಾಟ್ಗೆ ಒಂದೇ ಟೈಮ್ಗೆ ಒಂದೇ ದಿನ ಸುಟ್ಟಾಕಿದ್ದಾರೆ ಸರ್. ಯಾರಂತ ಗೊತ್ತಿಲ್ಲ, ಎಲ್ಲ ಅಣ್ಣ ತಮ್ಮಂದ್ರ ತರ ಇದೀವಿ ನಾವು. ಯಾರಂತ ಗೊತ್ತಿಲ್ಲ, ಈ ತರ ಮಾಡಿ ಇಟ್ಟಿದ್ದಾರೆ ಸರ್. ನಮಗೆ ತುಂಬಾ ಲಾಸ್ ಆಗಿದೆ. ನಮಗೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಗಳಿಂದ ಸಾರ್ಗಳು ಎಲ್ಲ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಸರ್. ಇದು ತುಂಬ ಲಾಸ್ ಆಗಿದೆ. ಅಲ್ಲಿ ಗಿಡಗಳು 55 ಗಿಡ ಮತ್ತು ಇದು ಮೇವು 3 ಟ್ರ್ಯಾಕ್ಟರ್ ಅಷ್ಟು ಎಲ್ಲ ಸುಟ್ಟಾಕಿದ್ದಾರೆ ಸರ್ ಏಕಕಾಲದಲ್ಲಿ. ನಿಮ್ಮ ಹೆಸರು? ಶ್ರೀನಿವಾಸ್. ಯಾವೂರು? ಯಲ್ಚೇಪಲ್ಲಿ. ಏನಾಯ್ತು, ಯಾಕೆ ಗಿಡ ಎಲ್ಲ ಹಿಂಗ್ ಕಟ್ದ ಹಾಕ್ಬಿಟ್ಟಿದ್ದಾರೆ? ಸರ್, ನಾನು ಬೆಳಗ್ಗೆ ಬಂದೆ. ನಾನು ಮಣ್ಣು ಮಾಡೋಣ ಅಂತ ಬಂದ ತಕ್ಷಣ ನೋಡ್ರೆ ಎಲ್ಲ ಗಿಡ ಹೊರ್ದು ಕೆಳಗ್ ಬಿದ್ದೈತೆ. ಏನಪ್ಪ ಈ ತರ ಬಿದ್ದೈತಲ್ಲ ಅಂತ ನೋಡಿದ್ರೆ ಎಲ್ಲ ಗಿಡ ಮಚ್ಚಿಸ್ಕೊಂಡು ಎಲ್ಲ ಒಂದು ಅಡಿ ಮುಂಚೆ 1 ಇಂಚ್ ಮುಂಚೆನೆ ಕಟ್ ಮಾಡ್ಬಿಟ್ಟಾರೆ. 1 ಇಂಚ್ನೂ ಜಾಸ್ತಿ ಬಿಟ್ಟಿಲ್ಲ, 1 ಇಂಚ್ ಕೆಳಗ್ ಬಿಟ್ಟಿಲ್ಲ. ಕರೆಕ್ಟ್ ಆಗಿ ನೋಡ್ಕೊಂಡು ಒಂದೊಂದು ನೆಟ್ಗೆ ಒಂದೊಂದು ಗಿಡ ಹೋಗಿದ್ದಾರೆ ಸರ್. ಎಷ್ಟು ಗಿಡ ಕಟಾವ್ ಮಾಡ್ಬಿಟ್ಟಿದ್ದಾರೆ ಸರ್? ಇಲ್ಲಿ 50-55 ಗಿಡ ಇದೆ ಸರ್. 50-55 ಗಿಡ ಇದೆ. ಎಲ್ಲ ಕರ್ದಾಕಿದಾರ? ಎಲ್ಲ ಕರ್ದಾಕಾರ ಸರ್. ಎಷ್ಟು ಯಾವಾಗ ಕರ್ದಾಕಿರೋದು ಸರ್? ಇವತ್ತು ನೆನ್ನೆ ಸರ್, ನೆನ್ನೆ ಬೆಳಗ್ಗೆ ಹಾಕಿರೋದು. ನೆನ್ನೆ ಬೆಳಗ್ಗೆ ನಾವು ನೋಡಿರೋದು, ನೈಟ್ ಆಗಿರೋದು ಸರ್. ಅದಕ್ಕೆ ನೆನ್ನೆ ಬೆಳಗ್ಗೆ 7 ಗಂಟೆಗೆ ನಾವು ನೋಡಿರೋದು. ಇನ್ ನನ್ನ ತಮ್ಮ ಅವರು ಇಲ್ಲಿ ಪಕ್ಕದಲ್ಲಿ ಉಳುಮೆ ಮಾಡಕ್ ಬಂದಾಗ ಅವ್ರು ನೋಡ್ಬಿಟ್ಟು ನನ್ ಫೋನ್ ಮಾಡಿದ್ರು. ಆಮೇಲೆ ಬಂದು ನೋಡಿದ್ರೆ ಎಲ್ಲ ಹಿಂಗಾಗ್ಬಿಟ್ಟಿದೆ ಸರ್. 50-55 ಗಿಡ ಸರ್ ಟೋಟಲ್. ಒಂದ್ ಗಿಡನು ಮೇಲೆ ಕೆಳಗಡೆ ಕಟ್ ಮಾಡಿಲ್ಲ. ಒಂದೇ ಸಮ 1 ಇಂಚ್ 2 ಇಂಚ್ ಬಿಟ್ಟು ಒಂದೇ ಸಮ ಕಟ್ ಮಾಡಿದ್ದಾರೆ ಸರ್. ಒಂದ್ ಗಿಡನು ಬಿಟ್ಟಿಲ್ಲ ಸರ್. 50 ಗಿಡದ ಮೇಲೆ ಇದೆ ಸರ್. ಸರ್, 1 ವರ್ಷ ಆಯ್ತು ಸರ್ ಈ ವರ್ಷದಲ್ಲಿ ಇಕ್ಕಿದ್ದು. 1 ವರ್ಷ 8-9 ತಿಂಗಳು ಆಗ್ತಾ ಇದೆ ಸರ್. ಬೇರೆ ಅಕ್ಕಪಕ್ಕ ಎಲ್ಲೂ ಆಗಿಲ್ಲ ಸರ್. ಇದು ಪಕ್ಕದಲ್ಲೆಲ್ಲ ನಮ್ ಚಿಕ್ಕಪ್ಪಂದ್ರದ್ದು, ಅಣ್ಣ ತಮ್ಮದು 3 ಜನ ಇದ್ದು. ಅವ್ರದ್ದು ಮಾತ್ರ ಚೆನ್ನಾಗಿದೆ, ನಮ್ದು ಮಾತ್ರ ಫುಲ್ ಒಂದ್ ಗಿಡನು ಬಿಡದೆ ಮಾಡಿದ್ದಾರೆ ಸರ್. 50-55 ಗಿಡ ಇದೆ. 55 ಗಿಡನು ಒಂದು ಬಿಟ್ಟಿಲ್ಲ ಸರ್. ಒಂದೇ ಸಮ ಕಟ್ ಮಾಡಿ ಬಿಸಾಕಿದ್ದಾರೆ ಸರ್. ಪೊಲೀಸ್ ಕಂಪ್ಲೇಂಟ್ ಏನ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್. ಏನ್ ಹೇಳಿದಾರೆ ಅವರು? ನೋಡ್ತೀವಿ, ಮಾತಾಡ್ತೀವಿ, ನೋಡಿದ್ವಿ, ನೋಡ್ಬಿಟ್ಟು ಹೇಳ್ತೀವಿ ಅಂತ ಹೇಳಿದ್ದಾರೆ ಸರ್. ಸರ್, ಸರ್ಕಾರಕ್ಕೆ ಇನ್ನೇನ್ ಹೇಳೋ ಸರ್, ಎಲ್ಲ ಹೋಗ್ಬಿಟ್ಟಿದೆ, ನಮಗೆಲ್ಲ ತುಂಬಾ ಲಾಸ್ ಆಗಿದೆ. ಅದರಿಂದ ಏನಾದ್ರೂ ನೀವೇ ದೊಡ್ಡವರು ನೋಡ್ಬಿಟ್ಟು ನಮಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಸರ್. ಆಗಿದೆ ಸರ್, ಇದು ಎಲ್ಲ ಮಾಡಕ್ಕೆ ಒಂದು 25-30 ಸಾವಿರ ಆಗಿದೆ ಸರ್. ಗಿಡ ಮಾತ್ರ ನಾಟಿ ಮಾಡೋಷ್ಟೊತ್ತಿಗೆ ಈ ಗುಟ್ಟಿ ಮಾಡೋ 30 ಸಾವಿರದ ಮೇಲೆ ಆಗಿದೆ ಸರ್. ನೀರಾವರಿ ಬೇರೆ ಪ್ರದೇಶ ಇಲ್ಲ ಅಂತ ಹೇಳ್ತಿದ್ರೆ ಸರ್? ನೀರಾವರಿ ಇಲ್ಲ ಸರ್, ಇದು ಟ್ರ್ಯಾಕ್ಟರ್ಯಿಂದ ಹೊಡಿಸಿ ನೀರು ಹೊಡಿಸಿ ಸಾಕ್ತಾ ಇರೋದು ಸರ್. ಅದು ಒಂದ್ ಗಿಡಗೂ ಇಲ್ಲದೆ ನೀರು ಹಾಕಿ ಸಾಕ್ತಾ ಇರೋದು ಸರ್. ಒಂದ್ ಗಿಡನು ಟ್ಯಾಂಕರ್ ನೀರೇ ಹಾಕ್ತಾ ಇರೋದು ಸರ್. ನಾವು ತರಿಸ್ಕೊಂಡು ನೀರು ಹಾಕ್ತಾ ಇರೋದು ಸರ್. ಗಲಾಟೆ ಗಲಾಟೆ ಏನಿಲ್ಲ ಸರ್, ಇನ್ ಮುಂದೆ ಗೊತ್ತಾಗುತ್ತೆ ಸರ್. ಅವ್ರು ಮಾತಾಡೋದ್ರಿಂದ ಹೆಂಗ್ ಮಾತಾಡ್ತಾರೆ ಏನು ಎತ್ತ ಅಂತ ಗೊತ್ತಾಗುತ್ತೆ ಸರ್. ಗಲಾಟೆ ಅಂದ್ರೆ ನಮ್ಗೆ ಅಕ್ಕಪಕ್ಕ ಯಾರು ಅತ್ತ ಅಂತ ದುಶ್ಮನ್ಗಳು ಯಾರು ಇಲ್ಲ ಸರ್.
ಯಾರು ಇಲ್ಲ, ನಾವು ಯಾರ ಮೇಲೇನು ಒಂದ್ ದಿನಾನು ಗಲಾಟೆಗಳಿಗೆ ಹೋಗಿದ್ದವ್ರಲ್ಲ, ಹಂಗಾಗಿ ಗಲಾಟೆಗೆ ಹೋಗಿಲ್ಲ. ಇಲ್ಲಿ ನೋಡಿ ಅಕ್ಕಪಕ್ಕ ಚೆನ್ನಾಗೇ ಇದೀವಿ ನಾವು ನೋಡಿದ್ರೆ. ಹೊಟ್ಟೆ ಕಿಚ್ಚಿಗೆ ಏನೋ ಈ ವರ್ಷನೇ ಸರ್ ಇದು ಎಲ್ಲ ಸದ್ರ ಮಾಡಿಸಿದ್ದು, ಮೂರು ಜನ ಡಿವೈಡ್ ಮಾಡ್ಕೊಂಡು ಅಣ್ಣ ತಮ್ಮಂದ್ರು ಈ ವರ್ಷ ಸದ್ರ ಮಾಡಿದ್ದಕ್ಕೆ ಅಕ್ಕಪಕ್ಕನವರು ಯಾರೋ ಈ ತರ ಮಾಡಿದ್ದಾರೆ. ಏನಂತ ಗೊತ್ತಿಲ್ಲ ಸರ್, ಏನು ಯಾರು ಏನ್ ಮಾಡಿದಾರ ಅಂತ ಗೊತ್ತಿಲ್ಲ, ನೋಡ್ಬೇಕು ಸರ್. ದಯವಿಟ್ಟು ಅಧಿಕಾರಿಗಳು ಪೊಲೀಸ್ ಅವರು ನಮ್ಗೆ ದಯವಿಟ್ಟು ಇದಕ್ಕೆ ಪರಿಹಾರ ಕೊಡಿಸ್ಬೇಕು. ನಮ್ಗೆ ಅದು ತುಂಬಾ ಲಾಸ್ ಆಗಿದೆ. ಈ ವರ್ಷ ನೀರಿಲ್ಲ ಏನಿಲ್ಲ, ಇಲ್ಲಿ ನೀರು ಅದು ತಗೊಂಬಂದು ಹಾಕಿ ಟ್ಯಾಂಕರ್ ಹೊಡಿಸಿ ಸಾಕ್ತಾ ಇದೀವಿ. ಒಂದು ರೂಪಾಯಿ ಇದರಲ್ಲಿ ನೋಡಿಲ್ಲ ನಾವು, ಎಲ್ಲ ಲಾಸ್ ಆಗ್ತಾ ಇದೆ ಸರ್, ಲಾಸ್ ಆಗ್ಬಿಟ್ಟಿದೆ ನಮ್ಗೆ ತುಂಬಾ. ನ್ಯಾಯ ಕೊಡಿಸಿದೆ ಸರ್ ನಮ್ಗೆ. ನಮ್ದು ನಮ್ಮೂರು, ಇವ್ರು ಬಂದು ನಮ್ಮ ತಂದೆ ಅವರು, ಇವ್ರು ನಮ್ಮ ತಮ್ಮ, ನಮ್ಮ ಹೆಸರು ವೆಂಕಟೇಶ್ರಾವ್ ಅಂತ. ಇದು ಎಡಪಲ್ಲಿಗೆ ಸೇರುತ್ತೆ. ನಮ್ಮೂರು ಬಂದು ಎಲ್ಸೇಪಲ್ಲಿ ಗ್ರಾಮ, ತಾಯ್ಲೂರು ಹೋಬಳಿ, ದೂಲಪಲ್ಲಿ ಪಂಚಾಯಿತಿ, ಮುಳಬಾಗಲ್ ತಾಲೂಕು. ನಮಗೆ ಈ ಇಷ್ಟು ನಷ್ಟ ಆಗಿಬಿಟ್ಟಿದೆ ನಮಗೆ. ಇದು ನಮಗೆ ಇದಕ್ಕೆ ಸಂಬಂಧಪಟ್ಟಿದ ಅಧಿಕಾರಿಗಳು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ನಮಗೆ ತುಂಬ ಅನುಕೂಲ ಮಾಡಿಕೊಡ್ಬೇಕು ಸರ್, ತುಂಬ ಮೋಸ ಆಗಿಬಿಟ್ಟಿದೆ. ಇದು ಎಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. 55 ಗಿಡ ಮೇಲೆ ಹಾಕಿದ್ದೀವಿ. ಇವಾಗ ನೀರಿಲ್ಲ, ನೀರಿಲ್ಲದೆ ಇರೋ ಜಾಗ ಇದು. ಟ್ಯಾಂಕರ್ ಹೊಡಿಸಿ ನಾವು ಸಾಕ್ತಾ ಇದ್ದೀವಿ ಸರ್, ಮಗುಗೆ ಸಾಕಿದ್ದಂಗೆ ಸಾಕ್ತಾ ಇದ್ದೀವಿ. ನಮಗೆ ಒಂದು ಗಿಡನೂ ಬಿಟ್ಟಿಲ್ಲ ಸರ್, ಎಲ್ಲ ಸರಿ ಬುಡದಿಂದ ಕಟ್ ಮಾಡಿ ಬಿಸಾಕಿದ್ದಾರೆ. ಎಲ್ಲ ನೀವು ದೊಡ್ಡವರು ಅನುಕೂಲ ಮಾಡಿಕೊಡ್ಬೇಕು ಸರ್. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಎಲ್ಲ ಸೇರಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಸರ್.